રાઘવેન્દ્ર રાવતના પોસ્ટ માર્કેટ રિપોર્ટ અપડેટ્ગೆ ಸ್ವಾಗತ ಏನೇ ಆಯ್ತು ಮಾರುಕಟ್ಟೆಯಲ್ಲಿ ಅಂಡ್ ಒಂದು ಸೆಲ್ಲಿಂಗ್ ಕಂಡು ಬಂದಿದೆ ಸೊ ಏನು ಅಪ್ಡೇಟ್ಸ್ ಎಲ್ಲದನ್ನ ಈ ವಿಡಿಯೋ ಹೇಳ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಅಂಡ್ ನಮ್ಮ ಉಚಿತ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಲಿಕ್ಕೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಅಂಡ್ ಬೆಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಮ್ಯಾಂಡ್ ಟ್ರೇಡಿಂಗ್ ಅನ್ನು ನೋಡ್ಬೋದು ಮಾಡ್ಕೊಂಡ್ರೆ ಡಿಸ್ಕ್ರಿಪ್ಷನ್ಸ್ ಲಿಂಕ್ ಇದೆ ಅದ್ರ ಮುಖಾಂತರ ಏಂಜಲ್ 1 ಅಲ್ಲಿ 10 ನಿಮಿಷದಲ್ಲಿ ಅಕೌಂಟನ್ನು ಓಪನ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಎರಡು ಪರ್ಪಸ್ಗೆ ಅಂಡ್ ನೆನಪಿಲ್ಲಿ ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ ಹಾಗಾಗಿ ನಿಮ್ಮ ಫೈನಾನ್ಷಿಯಲ್ ಕನ್ಸಲ್ಟ್ ಮಾಡಿ ಟ್ರೇಡ್ ಅಂತ ತಗೊಳ್ಳಿ ಅಂಡ್ ನಿನ್ನೆ ಅಮೆರಿಕದ ಮಾರುಕಟ್ಟೆಗಳು ಫ್ಲಾಟ್ ಆಗಿ ಕ್ಲೋಸ್ ಆಗಿದ್ದು ಡೋಜಾನ್ಸ್ 47 ಅಂಕಗಳ ಏರಿಕೆ ನಸ್ಡಾಕ್ 80 ಅಂಕಗಳ ಏರಿಕೆಯೊಂದಿಗೆ ಕ್ಲೋಸ್ ಆಗಿತ್ತು ಅಮೆರಿಕದಲ್ಲಿ ಸದ್ಯಕ್ಕೆ ಇರತಕ್ಕಂಥ ಹಾಟ್ ನ್ಯೂಸ್ ಡೆಟ್ ಸೀಲಿಂಗ್ ಜೂನ್ 1 ಡೆಡ್ ಲೈನ್ ಏನಿದೆ ಅಂಡ್ ಇವತ್ತು ಕೂಡ ಬಿಡಲ್ ಮತ್ತೆ ಇನ್ನೊಬ್ರು ಮಾತುಕತೆ ನಡೆಸ್ತಾ ಇದ್ದಾರೆ ಅದರ ಔಟ್ಪುಟ್ ಕೂಡ ಮಾರುಕಟ್ಟೆ ಮೇಲೆ ಎಫೆಕ್ಟ್ ಬೀರುತ್ತೆ ಬೆಳಿಗ್ಗೆ ಚೀನಾ ಮಾರುಕಟ್ಟೆಗಳಿಗೆ ಸಂಬಂಧ ಪಟ್ಟಂಗೆ ಕೆಲವೊಂದಷ್ಟು ನ್ಯೂಸ್ ಇತ್ತು ಚೀನಾದಲ್ಲಿ ಇಂಡಸ್ಟ್ರಿಯಲ್ ಔಟ್ಪುಟ್ ಡಾಟಾ ಹಾಗೆ ರೀಟೈಲ್ಸ್ ಸೇಲ್ಸ್ ಡಾಟಾ ಬರುತ್ತೆ ಎರಡು ಕೂಡ ಏರಿಕೆಯಲ್ಲಿರುತ್ತೆ ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಏರಿಕೆಯಲ್ಲಿ ಇರೋದಿಲ್ಲ ಸೊ ಚೀನಾದಲ್ಲಿ ಆಗಿರ್ತಕ್ಕಂಥದ್ದೇ ಅದೇ ಇವಾಗ ಸದ್ಯದಲ್ಲಿ ಎಕಾನಮಿ ಓಪನ್ ಆಗ್ತಿದೆ ನಿರೀಕ್ಷಿತ ಪ್ರಮಾಣದಲ್ಲಿ ಎಕಾನಮಿ ಓಪನ್ ಆಗ್ತಿಲ್ಲ ಸೊ ಹಾಗಾಗಿ ಎಲ್ಲೊಂದು ಕಡೆ ಇಡೀ ವರ್ಲ್ಡ್ ಮಾರ್ಕೆಟಿಗೆ ಅಥವಾ ವರ್ಲ್ಡ್ ಮಾರ್ಕೆಟಲ್ಲಿ ಒಂದು ಸೆಂಟಿಮೆಂಟ್ನ ನೆಗೆಟಿವ್ ಆಗಿ ಇಟ್ಟಿದೆ ಎಸ್ಪೆಷಲಿ ಚೀನಾ ಮಾರುಕಟ್ಟೆಗಳಲ್ಲಿ ಹಾಂಗ್ಕಾಂಗ್ ಫ್ಲಾಟ್ ಆಗಿ ಕ್ಲೋಸ್ ಆಗುತ್ತೆ ಚೀನಾ ನೆಗೆಟಿವ್ ಆಗಿ ಕ್ಲೋಸ್ ಆಗುತ್ತೆ ಜಪಾನ್ ಮಾರುಕಟ್ಟೆ ಪಾಸಿಟಿವ್ ಇವತ್ತು ಕ್ಲೋಸ್ ಆಗುತ್ತೆ ಸದ್ಯದಲ್ಲಿ ಏಷ್ಯನ್ ಮಾರುಕಟ್ಟೆಯಲ್ಲಿ ನೋಡ್ತಾ ಹೋದರೆ ನಮ್ಮ ಭಾರತ ಮಾರುಕಟ್ಟೆಯನ್ನು ಬಿಟ್ಟರೆ ಜಪಾನ್ ಮಾರುಕಟ್ಟೆ ಅತ್ಯಂತ ಒಳ್ಳೆಯ ಪರ್ಫಾರ್ಮೆನ್ಸ್ನ ಕೊಡ್ತಾ ಇರ್ತಕ್ಕಂಥದ್ದು ಕಳೆದ 1 ತಿಂಗಳಿಂದ ಚೀನಾ ಜಪಾನ್ ಅಥವಾ ಸಿಂಗಾಪುರ್ ಈ ಕಡೆ ಎಲ್ಲ ನೋಡ್ತಾ ಹೋಗೋದಾದ್ರೆ ಜಪಾನ್ ಮಾರುಕಟ್ಟೆ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ನ ಕೊಡ್ತಾ ಇರ್ತಕ್ಕಂಥದ್ದು ಸದ್ಯದ ಟೈಮಲ್ಲಿ ಆ್ಯಂಡ್ ನಮ್ಮ ನಿಫ್ಟಿ ಗೊತ್ತಾ ಇದೆ ನಮ್ಮ ಮಾರುಕಟ್ಟೆಯ ಬಗ್ಗೆ ಗಮನ ಹರಿಸೋದಾದ್ರೆ ನಮ್ಮ ಮಾರುಕಟ್ಟೆ ಪಾಸಿಟಿವ್ಲಿ ಓಪನ್ ಆಗುತ್ತೆ ನಿಫ್ಟಿ ಇವತ್ತು ಬೆಳಿಗ್ಗೆ ಸುಮಾರು 34 ಅಂಕಗಳ ಏರಿಕೆಯಲ್ಲಿ ಓಪನ್ ಆಗುತ್ತೆ ಆ್ಯಂಡ್ ಏನು ಬೆಳಿಗ್ಗೆ ಓಪನ್ ಆಗುತ್ತೆ ಅದೇ ಹೈ ಅಲ್ಲಿಂದ ಸೆಲ್ಲಿಂಗ್ ಕಂಡು ಬರುತ್ತೆ ಸೊ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ರೆ ನಾನು ಬೈ ಆ್ಯಂಡ್ ಡಿಪ್ ಕೈಂಡ್ ಆಫ್ ಪ್ಯಾಟ್ರನ್ ಮಾರುಕಟ್ಟೆಯಲ್ಲಿ ಬರಬಹುದು ಅಂತ ಸೊ ಆ್ಯಂಡ್ ಅದ್ರ ಜೊತೆನೂ ಕೂಡ ಹೇಳಿದ್ದೆ ಯಾವ ಲೆವೆಲ್ಗಳಲ್ಲಿ ಡಿಪ್ ಬೈಯಿಂಗ್ ಬರ್ಬೋದು ಅನ್ನೋದು ಭಾಳ ಇಂಪಾರ್ಟೆಂಟ್ ಬಟ್ ನಿನ್ನೆ 18,350 ಲೆವೆಲ್ಗಳಿಗೆ ಬೈಯಿಂಗ್ ಬರ್ಬೋದು ಅಂತ ಹೇಳಿದ್ದೆ ಬಟ್ ಎರಡೂ ಲೆವೆಲ್ಗಳಲ್ಲೂ ಕೂಡ ಬೈಯಿಂಗ್ ಬಂದಿಲ್ಲ ಸೊ ನಾನು ಪರ್ಸನಲ್ ಆಗಿ ಯಾವುದೇ ಟ್ರೇಡನ್ನು ಮಾಡಲಿಲ್ಲ ಬಿಕಾಸ್ ಈ ತಿರುಪ ಟ್ರೇಡಿಂಗ್ ಮಾಡೋಕ್ಕೆ ಕಷ್ಟವಾದ ಮಾರುಕಟ್ಟೆ ಅಂಟಿಲ್ ನಲ್ಲಿ ಕ್ರೂಷಿಯಲ್ ಇಂಪಾರ್ಟೆಂಟ್ ಲೆವೆಲ್ಸ್ ಲೈಕ್ 18,200 ಆ್ಯಂಡ್ 18,000 ಸೈಕಲಾಜಿಕಲ್ ಲೆವೆಲಲ್ಲಿ ಒಂದು ರಿಸ್ಕ್ ತಗೋದು ಬಿಟ್ಟರೆ ಮಾರ್ಕೆಟ್ ಮೇಲೋಗ್ತಾನೆ ಇರೋದ್ರಿಂದ ಯಾವ ಪಾಯಿಂಟಲ್ಲಿ ಡಿಪ್ ಆಗುತ್ತೆ ಆ್ಯಂಡ್ ಎವರೇಜ್ ಮಾಡೋದು ಕಷ್ಟ ಆಗುತ್ತೆ ಇವತ್ತು ಎವರೇಜ್ ಮಾಡಿದರೆ ನೀವು ಲಾಸೇ ಮಾಡ್ಕೋತಿದ್ರಿ ಕಾಲ್ಸ್ಗಳಲ್ಲಿ ಸೊ ನಿಫ್ಟಿಯ ಮುಂದಿನ ನಡೆಯನ್ನು ನೋಡ್ತಾ ಹೋಗೋದಾದರೆ ಸೊ ಎಫೆಗಳು ಇವತ್ತು ಕೂಡ ಮಾರುಕಟ್ಟೆಯಲ್ಲಿ ಬೈ ಮಾಡಿದ್ದಾರೆ ಸೊ ಹಾಗಾಗಿ ಮಾರ್ಕೆಟ್ ಸ್ಟಿಲ್ ಬುಲ್ಲಿಶ್ ಆಗಿದೆ ಈ ಚಿತ್ರದಲ್ಲಿ ನೋಡ್ತಾ ಹೋಗಿದ್ರೆ 18,260 ಹಿಂದೆ ನಿಫ್ಟಿಗೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡಿತ್ತು ಇವತ್ತು ಸಪೋರ್ಟ್ ಆಗಿ ಆಕ್ಟ್ ಮಾಡಿದೆ ಇನ್ ಕೇಸ್ ಅದು ಬ್ರೇಕ್ ಮಾಡಿದ್ರೆ ನಿಫ್ಟಿ 18,200 ಲೆವೆಲ್ಗಳನ್ನು ಡೌನ್ ಸೈಡಲ್ಲಿ ಟಚ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಸೊ ನಾಳೆಯ ಬಗ್ಗೆ ನಾನು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಿರ್ಕಂಥದ್ದು ಇವತ್ತಿನ ಲೋ ಇಂಪಾರ್ಟೆಂಟ್ 18,260 ಬ್ರೇಕ್ ಆದರೆ 18,200 ನಿಫ್ಟಿ ಟೆಸ್ಟ್ ಮಾಡಬಹುದು ಅದು ಅಪ್ಸೈಡ್ 18,432 ಏನು ಹೈ ಮಾಡಿದೆ ಅದೇ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡುತ್ತೆ ಸೊ ಕನ್ಸಾಲಿಡೇಟ್ ಏನಾದರೂ ಆದರೆ 18,250 18,350 ನಾಳೆ ನಿಫ್ಟಿ ಕನ್ಸಾಲಿಡೇಟ್ ಆಗ್ಬೋದು ಸೊ ನನ್ನ ಪರ್ಸನಲ್ ಅಡ್ವೈಸ್ ಕಾಲ್ಸ್ ಅಥವಾ ಪುಟ್ಸ್ಗಳನ್ನು ಅಂಟಿಲ್ ಅನಲೆಸ್ ನೀವೇನಾದರೂ ನಿಮ್ಮದೇ ಒಂದು ವರ್ಕೌಟ್ ಟೆಕ್ನಿಕಲ್ ಏನೋ ವರ್ಕೌಟ್ ಮಾಡಿ ಪಕ್ಕ ಕನ್ಫರ್ಮೇಷನ್ಸ್ ಇದನ್ನು ಮಾತ್ರ ತೊಗೊಳ್ಳಿ ಅದರ್ವೈಸ್ ಎರಡು ಕೂಡ ಚೇಸ್ ಮಾಡೋಕ್ಕೆ ಹೋಗಬೇಡಿ ಸರ್ಟನ್ ಪಾಯಿಂಟ್ಸ್ಗಳನ್ನು ಬ್ರೇಕ್ ಮಾಡಿದೆ ನಾನು ಸೀರಿಯಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಪುಟ್ಟಲ್ಲಿ ತುಂಬ ಅಪರ್ಚುನಿಟಿನ ನೋಡ್ತಾ ಇದ್ದೀನಿ ಬಟ್ ಕ್ರೂಷಿಯಲ್ ಸಪೋರ್ಟ್ಸ್ಗಳನ್ನು ನಿಫ್ಟಿ ಬ್ರೇಕ್ ಮಾಡಿದ್ರೆ ಹೆವಿಯಾಗಿ ನಾನು ನಿಫ್ಟಿಯಲ್ಲಿ ಪುಟ್ಸ್ಗಳನ್ನು ತಗೋತೀನಿ ಕಾಲ್ ಸೈಡ್ ಅಷ್ಟು ಮನಸ್ಸು ಮಾಡ್ತಾ ಇಲ್ಲ ನಾನು ಬ್ಯಾಂಕ್ ನಿಫ್ಟಿಯ ಲೆವೆಲ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಬೆಳಿಗ್ಗೆ ಆಲ್ಮೋಸ್ಟ್ 44,151.70 ಆಲ್ ಟೈಮ್ ಹೈ ಸೊ ಹತ್ತಿರ ಅಲ್ಲೇ ಓಪನ್ ಆಗುತ್ತೆ ಅಲ್ಲಿಂದ ಫಾಲ್ ಆಗುತ್ತೆ 43,815 ಬ್ಯಾಂಕ್ ನಿಫ್ಟಿ ಲೋ ಮಾಡುತ್ತೆ 168 ನೋಡಿದ್ರೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಬಿದ್ದಿರೋದು ಕಡಿಮೆನೆ ಸೊ ಬ್ಯಾಂಕ್ ನಿಫ್ಟಿಗೆ ಕ್ರೂಷಿಯಲ್ ಸಪೋರ್ಟ್ ಲೆವೆಲ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ನಾಳೆಯ ಲೆವೆಲ್ 43,600 ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಲೆವೆಲ್ ಆಗಿರುತ್ತೆ ನಾಳೆಗೆ ಅಪ್ಸೈಡಲ್ಲಿ ಆಲ್ ಟೈಮ್ ಹೈನ ಬ್ರೇಕ್ ಮಾಡ್ತು ಅಂದರೆ ಮತ್ತಷ್ಟು ರ್ಯಾಲಿಯನ್ನು ಕೊಡಬಹುದು 44,500 45,000 ಟಾರ್ಗೆಟ್ ಬಟ್ ನಾಳೆಗೆಲ್ಲ ಅದು ನಾಳೆಗೆ ನಾವು ನೋಡ್ತಾ ಹೋದಾದರೆ 44,000 ಇವತ್ತು ಹೈನ ಟೇಕನ್ ಔಟ್ ಮಾಡ್ತು ಅಂದರೆ 44,300 ಕೂಡ ರ್ಯಾಲಿಯನ್ನು ಕೊಡಬಹುದು ಅಂದರೆ ಡೌನ್ ಸೈಡ್ ಫಾಲ್ ಆಯಿತು ಅಂದರೆ 43,600 ಕೂಡ ಬರಬಹುದು
ಪಿ ಎಸ್ ಯು ಬ್ಯಾಂಕ್ಗಳು ಇವತ್ತು ಚೆನ್ನಾಗಿದ್ದು ಬ್ಯಾಂಕ್ ನಿಫ್ಟಿಯಲ್ಲಿ, ಹಾಗಾಗಿ ಬ್ಯಾಂಕ್ ನಿಫ್ಟಿ ಅಷ್ಟು ಫಾಲನ್ನು ಕಂಡಿಲ್ಲ. ಎಚ್ ಡಿ ಎಫ್ ಸಿ ಬ್ಯಾಂಕ್ ಎರಡು ಕೂಡ ನಿಫ್ಟಿ ಫಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಆಗಿದ್ವು, ಬಿಕಾಸ್ ಎಕ್ಸ್ ಡಿವೈಡೆಂಟ್ ಅದು ಒಳಗಾಗಿತ್ತು. ಇವತ್ತು ಟಾಟಾ ಮೋಟರ್ಸ್ ಒಂದು 0.83% ಲಿಕೆನ ಕಂಡಿದೆ. ಎವ್ರಿ ಡಿಪ್ ಟಾಟಾ ಮೋಟರ್ಸ್ನ ಬೈ ಮಾಡ್ಬೋದು ಲಾಂಗ್ ಟರ್ಮ್ಗೆ ಅಂತ ಕಂಡು ನನ್ನ ಅಭಿಪ್ರಾಯ. ರಿಲಯನ್ಸ್ ಹೇಳಿದ್ದೆ ನಾನು 2500 ಕಾಲ್ಗಳ ಬಗ್ಗೆ ಗಮನ ಇಡಿ ಅಂತ, ಬಟ್ ರಿಲಯನ್ಸ್ ಇವತ್ತು ಫಾಲ್ ಆಯಿತು 1.42%. ಸೊ ಇನ್ ಕೇಸ್ ಏನಾದರೂ ಈ ಸರಿ ಮಾರ್ಕೆಟ್ ಬಿದ್ದರೆ, ನಿಫ್ಟಿ ಬಿದ್ದರೆ, ರಿಲಯನ್ಸೇ ತುಂಬ ಹೋಪ್ ಇರೋದು, ಅದು ಲಾಂಗ್ ರ್ಯಾಲಿ ಪೆಂಡಿಂಗ್ ಇದೆ. ನಿಫ್ಟಿ ಎಲ್ಲಾದರೂ ಮೇಲಕ್ಕೆ ಹೋಯ್ತು ಇಲ್ಲಿಂದ ಆಲ್ ಟೈಮ್ ಹೈನ ಆಲ್ ಟೈಮ್ ಹತ್ತತ್ರ ಹೋಗೋಕ್ಕೆ ಟ್ರೈ ಮಾಡ್ತಂದ್ರೆ ರಿಲಯನ್ಸೇ ಅದನ್ನು ತಗೊಂಡು ಹೋಗಬೇಕು. ಸೊ ರಿಲಯನ್ಸ್ನ ಮುಂದಿನ ಕುತೂಹಲಕರಾಗಿದೆ. ಬಿ ಪಿ ಸಿ ಎಲ್, ಕೋಲ್ ಇಂಡಿಯಾ ಎಲ್ಲ ಇವತ್ತು ಟಾಪ್ ಗೆನಿಸಿದ್ರು, ಓ ಎನ್ ಜಿ ಸಿ ಎಲ್ಲ. ನಿಫ್ಟಿ 500 ಅಲ್ಲಿ ನೋಡ್ತಾ ಹೋಗೋದಾದ್ರೆ ಇವತ್ತು ಸೊನಾಟಾ ಸಾಫ್ಟ್ವೇರ್ ಶೇರ್ಗಳು 7.81% ಏರಿಕೆನ ಕಂಡ್ರೆ, ಮಸ್ಟಾಕ್ ಶೇರ್ಗಳು 7.42% ಏರಿಕೆನ ಕಂಡು, ಮಸ್ಡಾಕ್ನ ಚಾರ್ಟನ್ನು ನೋಡಿ ನೀವು, ಕಳೆದ 8 ದಿನಗಳಿಂದ ಅದು ಇವತ್ತು ಬಿಟ್ಟು ನಿನ್ನೆವರೆಗೂ ಕೂಡ ಕಂಟಿನ್ಯೂಸ್ ಆಗಿ ರೆಡ್ ಕ್ಯಾಂಡಲ್ನ ಫಾರ್ಮೇಷನ್ ಮಾಡಿತ್ತು. 786 ನಾವು ಒಂದು ಟೆಲಿಗ್ರಾಮಲ್ಲಿ ಶಾರ್ಟ್ ಟರ್ಮ್ ಗ್ರೂಪ್ ಇದೆ, ವೆರಿ ಮಿನಿಮಮ್ ಫೀಸಲ್ಲಿ ಅಲ್ಲಿ ನಾವು ಶಾರ್ಟ್ ಟರ್ಮ್ ಈಕ್ವಿಟಿ ಕಾಲ್ನ ಕೊಡ್ತೀವಿ. 786 ಎಂಟ್ರಿ ಕೊಟ್ಟಿರೋದು. ಸೊ 786 ಎಂಟ್ರಿ ಕೊಟ್ಟು ಕಾದು 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 750 ಎಕ್ಸಿಟ್ ಮಾಡಿಸಿದ್ದೀನಿ ನಾನು. 750 ಸ್ಟಾಪ್ ಲಾಸ್ ಇಟ್ಟಾಯಿತು ನಮ್ಮ, ಆ್ಯಂಡ್ ಐ ಥಿಂಕ್ ಲಾಸ್ಟ್ ಶುಕ್ರವಾರ ಮಸ್ಡಾಕ್ ಎಕ್ಸಿಟ್ ಆಗಿರೋದು ನಾವು. ಇವತ್ತು 7.42% ಏರಿಕೆಯನ್ನು ಮಸ್ಡಾಕ್ ಕಂಡಿರ್ತಕ್ಕಂಥದ್ದು. ಸೊ ಭಾಳ ಹೊಟ್ಟೆ ಒರೆಸ್ತು ಮಸ್ಡಾಕ್ ಇವತ್ತು. ಆ್ಯಂಡ್ ಟ್ರಿಡೆಂಟ್ ಶೇರ್ಗಳು 7.32% ಏರಿಕೆ. ಬರೀ ಮಸ್ಡಾಕ್ ಅಂತೆಲ್ಲ, ಕೊಚಿನ್ ಶಿಪ್ ಯಾರ್ಡ್ 19 ಕೊಚಿನ್ ಶಿಪ್ ಯಾರ್ಡ್ ರಿಸಲ್ಟ್ ಪೋಸ್ಟ್ ಮಾಡಲಿಕ್ಕಿದೆ. ಸೊ ನಾಳೆ ಡೆಫಿನೆಟ್ ಆಗಿ ನನ್ನ ಟ್ರೇಡ್, ನಾನು ಕೊಚಿನ್ ಶಿಪ್ ಯಾರ್ಡಲ್ಲಿ ಎಂಟ್ರಿ ತಗೊಳಕ್ಕೆ ನೋಡ್ತೀನಿ. ಒಂದು ರಿಸ್ಕನ್ನು ತಗೊಂಡು ಭಾಳ ಕಡಿಮೆ ಕ್ವಾಂಟಿಟಿ, ಇವನ್ 19 ರಿಸಲ್ಟ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು, ಬಟ್ ಕಡಿಕೆಯಲ್ಲಿ ಕಡಿಮೆ ಕ್ವಾಂಟಿಟಿಯಿಂದ ಟ್ರಿಡೆಂಟ್ ಏರಿಕೆಯಲ್ಲಿ ಇತ್ತು. ಆಸ್ಟ್ರಲ್ ಬಿ ಸಿ ಜಿ ಇವತ್ತು ಕೂಡ ಅಪರ್ ಸರ್ಕ್ಯೂಟ್ನ ಹಿಟ್ ಮಾಡಿತು. ಐ ಒ ಸಿ ಶೇರ್ಗಳು, ಐ ಒ ಸಿ ಒಳ್ಳೆಯ ರಿಸಲ್ಟನ್ನು ಪೋಸ್ಟ್ ಮಾಡುತ್ತೆ. ಲಾಂಗ್ ಟರ್ಮ್ಗೆ ತುಂಬ ಒಳ್ಳೆಯ ಶೇರು ನನ್ನ ಹತ್ರ ಇದೆ, ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿದ್ದೀನಿ. ₹3 ಡಿವೈಡೆಡ್ನ ಕೂಡ ಘೋಷಣೆ ಮಾಡಿದೆ ಐ ಒ ಸಿ. ಇವನ್ ಐ ಒ ಸಿಯ ಡಿವೈಡೆಂಡ್ ಈಲ್ಡ್ ಬ್ಯಾಂಕ್ ಎಫ್ ಡಿ ಕೂಡ ಎಫ್ ಡಿಗಿಂತ ಜಾಸ್ತಿ ಇರತಕ್ಕಂಥದ್ದು. ಐ ಒ ಸಿಯ ಡಿವೈಡೆಂಡ್ ಈಲ್ಡ್ ವಾರ್ಷಿಕವಾಗಿ ಜೆನ್ಸಾ ಟೆಕ್ನಾಲಜಿಲಿ ಇದು ಕೂಡ ಕುಸಿತ ಮುಂದುವರೆದಿದೆ, 8.46% ಕುಸಿತವನ್ನು ಕಾಣ್ತದ್ದು. ಎ ಟಿ ಜಿ ಎಲ್ 5% ಲೋಯರ್ ಸರ್ಕ್ಯೂಟ್. ಸೊ ಅದಾನಿ ಗ್ರೂಪ್ ಆಫ್ ಶೇರ್ಸ್ಗಳು ಒಂಥರ ಕನ್ಸೊಲಿಡೇಷನ್ ಮಾಡೆಲ್ ಇದೆ ಎಲ್ಲಗಳು ಕೂಡ, ಅದನ್ನೇ ಟ್ರಾನ್ಸ್ಮಿಷನ್ ಕೂಡ ಕುಸಿತವನ್ನು ಕಂಡಿತ್ತು. ಆ್ಯಂಡ್ ಇಂಡೆಕ್ಸಲ್ಲಿ ನೋಡ್ತಾ ಹೋಗೋದಾದರೆ ಇವತ್ತು ಪಿ ಎಸ್ ಯು ಬ್ಯಾಂಕ್ ಚೆನ್ನಾಗಿತ್ತು. ಬ್ಯಾಂಕ್ ಆಫ್ ಬರೋಡ ರಿಸಲ್ಟನ್ನು ಪೋಸ್ಟ್ ಮಾಡುತ್ತೆ, ಭಾಳ ಚೆನ್ನಾಗಿ ರಿಸಲ್ಟನ್ನು ಪೋಸ್ಟ್ ಮಾಡುತ್ತೆ, ಒಳ್ಳೆಯ ಡಿವಿಡೆಂಡ್ ಕೂಡ ಕೊಟ್ಟಿದೆ. ಸೊ ಹಾಗಾಗಿ ಪಿ ಎಸ್ ಯು ಬ್ಯಾಂಕ್ ಸೆಕ್ಟರ್ ಗ್ರೀನ್ ಆಯಿತು, ಐ ಟಿ ಗ್ರೀನ್ ಆಯಿತು, ಅದ್ಬಿಟ್ರೆ ಮೋಸ್ಟ್ ಆಫ್ ದೆಮ್ ನೆಗೆಟಿವ್ ಇದ್ದವು. ಮಿಡ್ ಕ್ಯಾಪ್ ಪಾಸಿಟಿವ್ ಇದ್ದರೆ ಸ್ಮಾಲ್ ಕ್ಯಾಪ್ ನೆಗೆಟಿವ್ ಇತ್ತು. ಇಂಡಿಯಾ ಸ್ವಲ್ಪ ಏರಿಕೆ ಆಗಿದೆ. ಎಫ್ ಐಗಳು ಇವತ್ತು ಕೂಡ ಬೈಯಿಂಗ್ ಮಾಡಿದರೆ, ಎಫ್ ಐಲ್ಲಿ ಇವತ್ತು ಸೆಲ್ಲಿಂಗ್ ಮಾಡಿದರೆ ಮಾತ್ರ ನಾನು ಹಳೆ ಪುಟ್ಟನ್ನ ಎಂಟ್ರಾಗಕ್ಕೆ ನೋಡ್ತಾ ಇದ್ದೆ, ಬಟ್ ಎಫ್ ಐಗಳು ಇವತ್ತು ಕೂಡ ಮಾರುಕಟ್ಟೆಯಲ್ಲಿ ಬೈಯಿಂಗ್ ಮಾಡಿದರೆ. ಸೊ ಹಾಗಾಗಿ ಮಾರ್ಕೆಟ್ ಇನ್ನೂ ಬುಲ್ಲಿಶಲ್ಲೇ ಇದೆ, ಇನ್ನೂ ಸ್ಟ್ರಾಂಗ್ ಆಗೇ ಇದೆ. ಸೊ ಯಾವುದೇ ರೀತಿಯ ಬುಲ್ಸ್ಗಳು ಹೆದರಬೇಕಾದ ಅವಶ್ಯಕತೆ ಇಲ್ಲ, ಅಥವಾ ಬುಲ್ಸ್ಗಳು ಹೆದರೋದು ಇಲ್ಲ. ಅಂಡ್ರೆಲೆನ್ಸ್ ಎಫ್ ಐ ಇನ್ಫ್ಲೋ ಇದ್ದವರೆಗೂ ಡಿ ಎಗಳು ಪ್ರಾಫಿಟ್ ಬುಕಿಂಗ್ ಅನ್ನೋದು ಮಾಡಿದ್ದಾರೆ. 82.20 ಕ್ಲೋಸ್ ಆಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕದ ಮಾರುಕಟ್ಟೆಗಳ ಬಗ್ಗೆ ಗಮನಿಸೋಣ. ಡೋಜಾನ್ಸ್ 200 ಅಂಕಗಳ ಇಳಿಕೆಯೊಂದಿಗೆ ಸತತವಾಗಿ ಕುಸಿತ. ಏರಿಕೆ ಆದರೆ ಅಷ್ಟೇನು ಬರ್ತಾ ಇಲ್ಲ, ಬಟ್ ಕುಸಿತ ಕಂಡಿದೆ. 2 ದಿನ ಏರಿಕೆಯಲ್ಲಿ ಇತ್ತು, ಗ್ರೀನ್ ಅಲ್ಲಿ ಇತ್ತು, ಬಟ್ ಇವು ಮತ್ತೆ ರೆಡ್ಡಲ್ಲಿ ಫಾಲ್ ಆಗಿದೆ. ಅದನ್ನ ಸ್ಟಾಕ್ ಫ್ಲಾಟ್ಲಿದೆ, ಪಾಸಿಟಿವ್ ಇದೆ. ಯುರೋಪ್ ಮಾರುಕಟ್ಟೆಗಳೆಲ್ಲ ಕೂಡ ನೆಗೆಟಿವ್ ಇದೆ. ಇವತ್ತು ನಾಳೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಚೀಫ್ ಗವರ್ನರ್ ಮಾತಾಡಲಿಕ್ಕೆ ಇದ್ದಾರೆ, ಇಂಗ್ಲೆಂಡ್ಗೆ ಸಂಬಂಧಪಟ್ಟಂಗೆ. ಅಮೆರಿಕಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನ್ಯೂಸ್ ಇತ್ತ ನೋಡ್ತಾ ಹೋಗೋದಾದರೆ, ಅಮೆರಿಕದಲ್ಲಿ ಇಂಡಸ್ಟ್ರಿಯಲ್ ಔಟ್ಪುಟ್ ಬರುತ್ತೆ, ಏರಿಕೆಯಾಗಿದೆ. ಇಂಡಸ್ಟ್ರಿಯಲ್ ಔಟ್ಪುಟ್ ಏರಿಕೆಯಾಗಿದೆ ಮೋಟಾರ್ ವೆಹಿಕಲ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗಿರೋ ಕಾರಣದಿಂದ. ಸೊ ಒಳ್ಳೆಯ ನ್ಯೂಸ್ ಅದು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಜಾಸ್ತಿ ಆಗಿರೋದು. ಆ್ಯಂಡ್ ರೀಟೈಲ್ ಸೇಲ್ಸ್ ಡಾಟಾ ಬರುತ್ತೆ. ಸೊ ರೀಟೈಲ್ಸ್ ಸೇಲ್ಸ್ ಡಾಟಾ ಎಕ್ಸ್ಪೆಕ್ಟೇಷನ್ಸ್ಗಿಂತ ಕಡಿಮೆ ಬರುತ್ತೆ ಅಮೆರಿಕದಲ್ಲಿ. ಕೋರ್ ಸೇಲ್ಸ್ಗಳು ಸ್ಟ್ರಾಂಗ್ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಇವಾಗ ಡೆಟ್ ಸೀಲಿಂಗ್ ಏನಿದೆ, ಇವತ್ತು ಬಿಡನ್ ಮತ್ತು ಮೆಕರ್ತಿ ಅವರು ಮೀಟ್ ಮಾಡಲಿಕ್ಕಿದ್ದಾರೆ, ಅಥವಾ ಮಾತುಕತೆ ಮಾಡಲಿಕ್ಕಿದ್ದಾರೆ. ಈ ಟಾಕ್ ಮೇಲೆ ಅಮೆರಿಕದ ಮಾರುಕಟ್ಟೆ ಇವತ್ತು ಭಾಳ ಗಮನವನ್ನು ಇಡುತ್ತೆ. ಇನ್ ಕೇಸ್ ಏನಾದರೂ ಫೇಲ್ ಆಯಿತು ಅಂತ ಹೇಳಿದ್ರೆ ಅಮೆರಿಕದ ಮಾರುಕಟ್ಟೆ ಇದಕ್ಕೆ ವೈಲೆಂಟ್ ಆಗಿ ರಿಯಾಕ್ಟ್ ಮಾಡಬಹುದಾದ ಚಾನ್ಸಸ್ ಇದೆ. ಆ್ಯಂಡ್ ಆಪ್ಷನ್ ಡಾಟಾ ಏನು ಹೇಳುತ್ತೆ, ಸೊ ಮಾರ್ಕೆಟ್ ಬಿದ್ದಿದೆ, ಹಾಗಾಗಿ ಕಾಲ್ಸನ್ನು ರೈಟ್ ಮಾಡ್ತಿದ್ದಾರೆ. 18,400 ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಇದೆ ಗುರುವಾರದ ಒಳಗೆ. ಆ್ಯಂಡ್ ಡೌನ್ ಸೈಡಲ್ಲಿ ಆ್ಯಡ್ ಆಗಿರೋದು 18,150 ಪುಟ್ಟಿಗೆ, ಅದು ಬಿಟ್ಟರೆ 18,100 ಕೂಡ ಆ್ಯಡ್ ಆಗಿದೆ. ಸೊ ಅತ್ಯಂತ ಹೆಚ್ಚು ಸಪೋರ್ಟ್ ಇರ್ತಕ್ಕಂಥದ್ದು 18,200 ಅಲ್ಲಿ.
ಬಿಟ್ರೆ 18,000 ಲೆವೆಲ್ಗಳಲ್ಲಿ. ನಾಳೆ ಯಾರು ರಿಸಲ್ಟನ್ನು ಪೋಸ್ಟ್ ಮಾಡಲಿಕ್ಕಿದ್ದಾರೆ, ಭಾಳಷ್ಟು ಕಂಪ್ನಿಗಳು ನಾಳೆ ರಿಸಲ್ಟನ್ನು ಪೋಸ್ಟ್ ಮಾಡಲಿಕ್ಕಿದ್ದಾವೆ. ದೊಡ್ಡ ಹೆಸರುಗಳಿಲ್ಲ, ಬಟ್ ಜಿಂದಾಲ್ಸ್ ಆಗಿರ್ಬೋದು, ಜೆ ಕೆ ಟೈರ್ ಆಗಿರ್ಬೋದು, ಹಾಗೆ ಪಾರಾದೀಪ್ ಆಗಿರ್ಬೋದು, ಪಾರಾದೀಪ್ ಫಾಸ್ಫೇಟ್ ಆಗಿರ್ಬೋದು, ಸಂಡೂಮ್ ಆಗಿರ್ಬೋದು, ಸಂಡೂರ್ ಮಿನರಲ್ಸ್ ಆಗಿರ್ಬೋದು, ಹಾಗೆ ಟೀಮ್ ಲೀಸು, ಮತ್ತು ವರ್ಪೂಲ್, ಝೈದೂಸ್ ವೆಲ್ನೆಸ್, ಇವೆಲ್ಲ ನಾಳೆ ಝೈದೂಸ್ ವೆಲ್ನೆಸ್ ಸ್ವಲ್ಪ ಟಾಪ್ ಹೆಸರು, ನಾಳೆ ರಿಸಲ್ಟನ್ನು ಪೋಸ್ಟ್ ಮಾಡಲಿಕ್ಕೆ ಇರ್ತಕ್ಕಂತಹ ಒಂದಷ್ಟು ಕಂಪನಿಗಳು. ನಾನು ಆಗಲೇ ಹೇಳಿದೆ, ಬ್ಯಾಂಕ್ ಆಫ್ ಬರೋಡಾ ರಿಸಲ್ಟನ್ನು ಪೋಸ್ಟ್ ಮಾಡಿದ್ದು, 5 ರೂಪಾಯಿ ಡಿವಿಡೆಂಡ್ ನಾನು ಘೋಷಣೆ ಮಾಡಿದೆ. ಭಾರತೀಯ ಏರ್ಟೆಲ್ ಮಾರ್ಕೆಟ್ ಅವರು ಆದಮೇಲೆ ರಿಸಲ್ಟನ್ನು ಪೋಸ್ಟ್ ಮಾಡಿದೆ. ನೆಟ್ ಪ್ರಾಫಿಟ್ 50% ರೈಸ್ ಆಗಿದೆ, 3,600 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ನ ಬೀಟ್ ಮಾಡಿದೆ. ಸೊ ಭಾರತೀಯ ಏರ್ಟೆಲ್ ನಾಳೆ ಫೋಕಸ್ ಅಲ್ಲಿರುತ್ತೆ. ಅದ್ರ ಜೊತೆ ಪರಾಸ್ ಡಿಫೆನ್ಸ್ ಕೂಡ ರಿಸಲ್ಟ್ ಅನ್ನು ಪೋಸ್ಟ್ ಮಾಡಿದೆ, ಅದು ಕೂಡ ಪ್ರಾಫಿಟ್ ಒಳ್ಳೆಯ ಪ್ರಾಫಿಟ್ ಅನ್ನು ಪೋಸ್ಟ್ ಮಾಡಿದೆ, ನಾಳೆ ಫೋಕಸ್ ಅಲ್ಲಿ ಇರುತ್ತೆ. ಸೆಕ್ಟರ್ ವೈಸ್ ನಾವು ನೋಡ್ತಾ ಹೋಗೋದಾದ್ರೆ, ನಾನು ಆಗಲೇ ಹೇಳಿದೆ ಮಸ್ಡಾಕ್ ಅಥವಾ ಕೊಚಿನ್ ಶಿಪ್ ಯಾರ್ಡ್, ಸೊ ನಾಳೆ ನಾನು ಎಂಟ್ರಿ ತಗೊಳಕ್ಕೆ ನೋಡ್ತೀನಿ, ಇನ್ ಕೇಸ್ ಏನಾದರೂ ಫಾಲ್ ಆಯಿತು ಅಂದರೆ. ಇಂಡಿಗೋ ಶೇರ್ಗಳ ಬಗ್ಗೆ ನಾನು ಹೇಳಿದೆ, ರಿಸಲ್ಟ್ ಕೂಡ ಬರಲಿಕ್ಕಿದೆ, ಆಲ್ ಟೈಮ್ ಹೈ 52-week high ಹತ್ರ ಇಂಡಿಗೋ ಶೇರ್ಗಳು ಟ್ರೇಡ್ ಆಗ್ತಾ ಇದೆ. ಅದು ಬಿಟ್ಟರೆ ಗೇಲ್ 110 ಕಾಲ್ ಇತ್ತು ಅಂತ ಹೇಳಿದೆ, ಅದು ಓಟ ಮುಂದುವರಿಸಿದೆ. ಅಂಡ್ ಅಪೋಲೋ ಟೈರ್ ಗಮನವನ್ನು ಇಡಿ, 375 ಕಾಲ್ ಲಾಸಲ್ಲಿತ್ತು, ಬಟ್ ಇವತ್ತು ಸ್ವಲ್ಪ ರಿಕವರಿ ಆಗಿದೆ, ಅಪೋಲೋ ಟೈರ್ ಮೇಲಕ್ಕೆ ಹೋಗ್ಬೋದು. ಇದು ನನ್ನ ಪರ್ಸನಲ್ ಟ್ರೇಡ್, ನಿಮಗೆ ರೆಕಮೆಂಡೇಷನ್ ಆಗಿರಲ್ಲ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆಯ ಇಂಪಾರ್ಟೆಂಟ್ ಡಾಟಾಗಳ ಬಗ್ಗೆ ಒಂದಷ್ಟು ಗಮನವನ್ನು ಹರಿಸೋದಾದರೆ, ನಾಳೆ ಆಗಲೇ ನಾನು ಹೇಳಿದೆ ಬ್ಯಾಂಕ್ ಜಪಾನಿನ GDP ಡಾಟಾ ಬರಲಿಕ್ಕಿದೆ, ಸೊ ಜಪಾನ್ ಮಾರುಕಟ್ಟೆ ನಾಳೆ ಅದಕ್ಕೆ ರಿಯಾಕ್ಟ್ ಮಾಡಲಿಕ್ಕಿದೆ. ಆ್ಯಂಡ್ ಅದು ಬಿಟ್ಟರೆ ಮೇಯ್ನ್ ಆಗಿ ನಾಳೆ ಯುರೋಪಿಯನ್ ಯೂನಿಯನ್ದು CPI ನಂಬರ್ ಬರಲಿಕ್ಕಿದೆ, ಸೊ US ಬಿಲ್ಡಿಂಗ್ ಪರ್ಮಿಟ್ಸ್ ಅಲ್ಲ ನಾಳೆ ಇಂಪಾರ್ಟೆಂಟ್ ನ್ಯೂಸ್ಗಳು ಅಂತ ಹೇಳ್ತಾ ಇದ್ದೀವಿ. ಮಗ್ತಿದ್ದೇನೆ ನಮ್ಮ ಅತಿಶ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ, ನೆನಪಿರಲಿ ಮಾರ್ಕೆಟ್ ಸ್ಟಿಲ್ ಬುಲ್ಲಿಶ್ ಆಗಿದೆ, 18,260 ಕ್ರೂಷಿಯಲ್ ಸಪೋರ್ಟ್ ಫಾರ್ ನಿಫ್ಟಿ. ಸೊ ಮತ್ತೆ ಸಿಗೋಣ ನಾಳೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್. ಟೇಕ್ ಕೇರ್, ಶುಭರಾತ್ರಿ.